ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮ್ಯಾಮ್, ನಮ್ಮ ಆರ್ ಸಿ ಬಿ ಕಡೆಯಿಂದ ಆಗಿದೆ ನಾಲ್ಕನೇ ಪಿಕ್ಕು ನಮ್ಮ ಕನ್ನಡತಿ ಎಂಟ್ರಿ ಆರ್ ಸಿ ಬಿಗೆ. ಲಾಸ್ಟ್ ಟೈಮ್ ಶ್ರೇಯಾಂಕ ಪಾಟೀಲ್ ಆರ್ ಸಿ ಬಿ ಎಂಟ್ರಿ ಕೊಡಿಸಿತ್ತು, ಕನ್ನಡತಿ ತಗೊಂಡಿದ್ದೀವಿ ನೋಡಿ ಅಂತ. ಅವರು ತಗೊಂತ ಇದ್ದಂಗೆ ಸಖತ್ ಪ್ರದರ್ಶನ ಕೊಟ್ಟು ನಮ್ಮ ಆರ್ ಸಿ ಬಿಗೆ, ಜೊತೆಗೆ ಇಂಟರ್ನ್ಯಾಷನಲ್ ಫಾರ್ಮೆಟ್ ಕೂಡ ಇವಾಗ ಸೆಲೆಕ್ಟ್ ಆಗಿದ್ದಾರೆ, ಡೆಬ್ಯೂ ಕೂಡ ಮಾಡಿಬಿಟ್ರು ಶ್ರೇಯಾಂಕ ಪಾಟೀಲ್ ರೀಸೆಂಟ್ ಗೇಮ್ಸ್ಗಳಲ್ಲೇ. ಸೊ ಇದೇ ಥರ ಇವ್ರನ್ನೂ ಕೂಡ ಆಡೋ ಥರ ಆಗಲಿ ಪ್ಲೇಯಿಂಗ್ ಲೆವೆನಲ್ಲಿ ಇಂಟರ್ನ್ಯಾಷನಲ್ ಫಾರ್ಮೆಟ್ಲಿ ಅಂತ ಅನ್ಕೊಳ್ಳೋಣ. ಯಾಕೆಂದರೆ ಈ ಸಲ ತಗೊಂಡಿದ್ರೆ ಪ್ಲೇಯರ್ ಹೆಸರು ಫಸ್ಟ್ ಹೇಳ್ಬಿಡೋಣ, ಗುರು ಶುಭ ಅವ್ರನ್ನ ತಗೊಂಡಿದ್ರೆ ಶುಭ ಸತೀಶೋ ಫುಲ್ ಎಮ್ಒ. ಇವ್ರು ಬಂದು ಮೈಸೂರು ಹುಡುಗಿ ನಮ್ಮ ಕನ್ನಡತಿ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿದ್ದಾರೆ ಗುರು. ಇದು ಖುಷಿ ವಿಚಾರ. ನಮ್ಮ ಆರ್ ಸಿ ಬಿ ಕನ್ನಡಿಗರ ಮೇಲೆ ಸ್ವಲ್ಪ ಒಲವು ತೋರಿಸ್ತಾ ಇದೆಯಲ್ಲ, ಅಟ್ಲೀಸ್ಟ್ ಮೆನ್ಸ್ ಕ್ರಿಕೆಟ್ ಅಲ್ಲಾದ್ರೂ, ಅಂದ್ರೆ ಮೆನ್ಸ್ ಆಕ್ಷನ್ ಅಲ್ಲಿ ಒಲವು ಅಷ್ಟೊಂದು ತೋರಿಸಿಲ್ಲ ಅಂತಂದ್ರು ಕೂಡ ವುಮೆನ್ಸ್ ಆಕ್ಷನ್ ಅಲ್ಲಿ ಸ್ವಲ್ಪ ತೋರಿಸ್ತಾ ಇದೆಯಲ್ಲ, ಇದು ಖುಷಿ ಪಡಬೇಕಾಗಿರುವಂತ ವಿಚಾರನೆ. ಇವರು ಮೋರ್ ಆಫ್ ಎ ಬ್ಯಾಟರು, ಲೆಫ್ಟ್ ಹ್ಯಾಂಡ್ ಬ್ಯಾಟರು. ಇವರು ಬೌಲಿಂಗು ಕೂಡ ಹಾಕುವಂಥ ಕೇಪಬಿಲಿಟಿ, ಸಾಮರ್ಥ್ಯ ಎಲ್ಲಾನು ಕೂಡ ಇದೆ. ಇವರು ಪೇಸ್ನ ಮಾಡ್ತಾರೆ, ರೈಟ್ ಆರ್ಮ್ ಪೇಸರು, ಲೆಫ್ಟ್ ಹ್ಯಾಂಡ್ ಬ್ಯಾಟರು. ಸೊ ಇವರ ಬ್ಯಾಟಿಂಗ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ 32 ಮ್ಯಾಚು ಇದುವರೆಗೂ ಟಿ ಟ್ವೆಂಟಿಲಿ ಆಡಿದರೆ, 32 ಮ್ಯಾಚಲ್ಲಿ 625 ರನ್ನ ಹೊಡೆದಿದ್ದಾರೆ, ವಿಚ್ ಇನ್ಕ್ಲೂಡ್ಸ್ ಸಮ್ 550 ಕೂಡ ಹೊಡೆದಿದ್ದಾರೆ. 28.31 ಇವರ ಆ್ಯಾವ್ರೇಜು. ಇವರ ಸ್ಟ್ಯಾಟ್ಸ್ ಹುಡ್ಕೋದಕ್ಕೆ ನಾನು ಪಟ್ಟ ಕಷ್ಟ ಇದೆಯಲ್ಲ, ಎಲ್ಲೆಲ್ಲಿ ಹೋಗಿ ಏನೇನು ಹುಡುಕಿದ್ದೀನಿ ಗೊತ್ತಾಗಿರು ಇವತ್ತು ಇವರ ಸ್ಟ್ಯಾಟ್ಸು. ಯಾಕಂದರೆ ಸ್ಟ್ಯಾಟ್ಸ್ ಇವ್ರದ್ದು ಎಲ್ಲೂ ಕೂಡ ಅವೈಲೇಬಲ್ ಇಲ್ಲ, ಯಾಕಂದರೆ ಇವರಿಗೆ ರೀಸೆಂಟಾಗಿ ಇಂಡಿಯಾ ಕಾಲಪ್ ಸಿಕ್ಕಿರೋದು. ಇವರ ಡೊಮ್ಯಾಸ್ಟಿಕ್ ಪರ್ಫಾರ್ಮೆನ್ಸ್ ಏನಿತ್ತು ಅದಕ್ಕೆ ಇವರನ್ನ ಕಾಲ್ ಮಾಡಿದರೆ ಇಂಡಿಯಾಗೆ. ಸೊ ಓಕೆ, ಇಂಡಿಯಾಗೆ ಏನಾದ್ರು ಕಾಲ್ ಮಾಡಿದ್ರೆ ಇಂಡಿಯಾದಲ್ಲೇ ತಾನೇ ಇದ್ದಾರೆ ಅಂತ ಹೇಳ್ಬಿಡಿ ನೀವು ಇವಾಗ ಇಂಡಿಯನ್ ಟೀಮ್ಗೆ ಆಡೋದಕ್ಕೆ ಗುರು ನಾನು ಹೇಳ್ತಾ ಇರೋದು. ಸೊ ಓಕೆ, ಇವರ ಬೌಲಿಂಗ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂದರೆ 32 ಮ್ಯಾಚಲ್ಲಿ ಇವ್ರು ಹಾಕಿರುವಂಥ ಬಾಲ್, 72 ಬಾಲ್ ಹಾಕಿದರೆ, ರನ್ಸು 63 ರನ್ನ ಕೊಟ್ಟಿದ್ದಾರೆ, 3 ವಿಕೆಟ್ನ ತೆಗೆದ. ಅದೇ ಮೋರ್ ಆಫ್ ಅ ಬೌಲರ್ ಅಲ್ಲ ಇವರು, ಮೋರ್ ಆಫ್ ಎ ಬ್ಯಾಟರ್ ಅಂತ ಸ್ಟ್ಯಾಟ್ಸು ಎವಿಡೆಂಟ್ ಆಗಿ ಹೇಳ್ತಾ ಇದೆ. ನಾವು ಅಂತೂ ನೋಡಿಲ್ಲ ಇವರು ಅದು ಹೆಂಗೆ ಆಡಿದ್ದಾರೆ ಅಂತ, ಯಾಕಂದರೆ ಜಾಸ್ತಿ ಇವರು ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡಿರೋದು. ನಾವು ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಹುಡುಗರದೇ ಅಷ್ಟೊಂದು ಫೋಕಸ್ ಮಾಡಲ್ಲ, ಇನ್ನು ಹುಡುಗಿರ್ದು ಇನ್ನು ಯಾವ ರೇಂಜಿಗೆ ಫೋಕಸ್ ಇರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೆ. ನೀವು ಹತ್ತಿರದಲ್ಲಿರೋರು ಅಂದರೆ ಸಿಕ್ಕಾಪುಡೆ ಕ್ರಿಕೆಟ್ನ ಕ್ಲೋಸ್ ಆಗಿ ನೋಡೋರು ಒಬ್ಬಿಯಸ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ, ಶುಭ ಅವರ ಬಗ್ಗೆ ಮೈಸೂರು ಹುಡುಗಿ ಯಾವ ಥರ ಆಡ್ತಾರೆ ಅಂತ ನಮಗೆ ಆರ್ ಸಿ ಬಿಗೆ ಬಂದ ಮೇಲೆ ಗೊತ್ತಾಗಬೇಕಾಗಿದೆ. ನಮ್ಮ ಮೈಸೂರು ಹುಡುಗಿ ಯಾವ ಥರ ಆಡ್ತಾರೆ ಅಂತ ಲಾಸ್ಟ್ ಟೈಮ್ ಶ್ರೇಯಾಂಕ ಪಾಟೀಲ್ದು ಕೂಡ ನಮಗೇನು ಅಷ್ಟೊಂದೇನು ಗೊತ್ತಿರಲಿಲ್ಲ. ಶ್ರೇಯಾಂಕ ಪಾಟೀಲ್ ಆಡಿದಾಗಲೇ ನಮಗೆ ಗೊತ್ತಾಗಿದ್ದು, ಓ ಈ ಥರ ಸ್ಕಿಲ್ಲು ನಮ್ಮ ಕನ್ನಡದ ಹುಡುಗಿಲೂ ಕೂಡ ಇದೆ ಅಂತ. ಸೊ ನೋಡೋಣ, ಶುಭ ಅವರು, ಶುಭ ಸತೀಶ್ ಅವರು ಮೈಸೂರು ಹುಡುಗಿ ಯಾವ ಥರ ಆಡ್ತಾರೆ ನಮ್ಮ ಆರ್ ಸಿ ಬಿಗೆ ಅಂತ. 24 ವರ್ಷ ಏಜ್ ಇವರಿಗೆ, 24 ವರ್ಷದಲ್ಲಿ ಇರೋರನ್ನ ಇಬ್ಬರನ್ನ ತಗೊಂಡಿದ್ದಾರೆ, ಜಾರ್ಜಿ ಅವರೊಬ್ಬರು ಜೊತೆಗೆ ಇವರೊಬ್ಬರು. 24 ವರ್ಷ ಅವರು ಸಿಗಾಬಿಟ್ಟು ಆಡಿದ್ದಾರೆ ಜಾರ್ಜಿ ಅವರು, ಬಟ್ ಇವರು ಇವಾಗ ಅವ್ರ ಕೆರಿಯರ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಶುಭ ಅವರು. ಜೊತೆಗೆ ಇನ್ನೂ 2 ಹೆವಿಲಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಗಳನ್ನ ತಗೊಂಡಿದ್ರು, ಒಬ್ಬರು ಇಂಡಿಯನ್, ಇನ್ನೊಬ್ಬರು ಓವರ್ಸೀಸ್ ಪ್ಲೇಯರು. ಸೊ ನೋಡೋಣ ಗುರು, ನಮ್ಮ ಆರ್ ಸಿ ಬಿ ಇನ್ನೂ ಸ್ವಲ್ಪ ಸ್ಟಾರ್ಟ್ಸ್ಗಳು ಮಿಕ್ಕಿದೆ, ಅದು ಯಾರ್ಯಾರನ್ನ ತಗೊಂತಾರೆ ಅಂತ. 10 ಲಕ್ಷ ಬೇಸ್ ಪ್ರೈಸ್ಗೆ ತಗೊಂಡಿರುವಂಥದ್ದು ವರ್ತಿದೆ ಗುರು, ಆರ್ ಸಿ ಬಿಗೂ ಕೂಡ, ಯಾಕಂದರೆ 10 ಲಕ್ಷ ಬೇಸ್ ಪ್ರೈಸ್ಗೆ ತಗೊಂಡಿರೋದ್ರಿಂದ ವರ್ತೂ ಇದೆ. ಜೊತೆಗೆ ನಮ್ಮ ಆರ್ ಸಿ ಬಿ ಫ್ಲೇವರ್ ಅಂದರೆ ಬೆಂಗಳೂರು ಫ್ಲೇವರ್ ಕೂಡ ಇರೋದ್ರಿಂದ, ಕರ್ನಾಟಕದ ಫ್ಲೇವರ್ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಹುಡುಗರಿಗೆ 100% ಆರ್ ಸಿ ಬಿ ಕನ್ನಡಿಗರನ್ನ ತಗೊಂಡ್ರೆ ಅದು ಅವ್ರು ಆಡ್ತಾರೋ ಬಿಡ್ತಾರೋ ಒಟ್ಟಿನಲ್ಲಿ ಏನೋ ಒಂಥರ ಒಳಗಡೆಯಿಂದ ಖುಷಿ ಬರುತ್ತೆ ಕನ್ನಡಿಗರಿಗೆ, ಎಲ್ಲ ಫ್ಯಾನ್ಸ್ಗಳಿಗೂ ಅಂತ ಹೇಳ್ತಿಲ್ಲ, ಕನ್ನಡಿಗರಿಗೆ ಅದು ಏನೋ ಒಂಥರ ಖುಷಿ ಅಂತ ಖಂಡಿತ ಆಗಿ ಆಗುತ್ತೆ. ಅದು ಇವಾಗ ಶುಭ ಅವ್ರನ್ನ ತಗೊಂಡಿರೋದ್ರಿಂದ ನಮ್ಮ ಆರ್ ಸಿ ಬಿ ಹುಡುಗರಿಗೆ 100% ಆಡೇ ಹಾಗೆ ಆಗಿರುತ್ತೆ. ಇವರು ಅದು ಹಿಂಗೆ ಆಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ ಕೇಸ್ ಏನೋ ಪ್ಲೇಯಿಂಗ್ ಲೆವೆನಲ್ಲಿ ಅವಕಾಶ ಸಿಕ್ತು ಅಂದರೆ, ಇವರ ಬ್ಯಾಟಿಂಗ್ ಸ್ಟ್ಯಾಟ್ಸ್ನ ನೋಡ್ತು ಅಂದರೆ ನನ್ನ ಪ್ರಕಾರ ಇವ್ರನ್ನ ಆಡಿಸ್ಬೇಕು ಅಂತ ಹೇಳ್ತೀನಿ. ಯಾಕಂದರೆ ಸಖತ್ತಾಗೇ ಆಡಿದ್ದಾರೆ. ಇವರ ಸ್ಟ್ಯಾಟ್ಸನ್ನು ನೋಡ್ತು ಅಂತಂದರೆ ಸ್ಟ್ಯಾಟ್ಸ್ ನೋಡ್ಬಿಟ್ಟು ಡಿಸೈಡ್ ಮಾಡಬಾರ್ದು, ಬಟ್ ಆದರೂ ಕೂಡ ಸ್ಟ್ಯಾಟ್ಸ್ ಕೆಲವೊಂದು ಸಲ ಸುಳ್ಳು ಹೇಳುತ್ತೆ ಅಂತ ಹೇಳ್ತಾರೆ, ಕೆಲವೊಂದು ಸಲ ನಿಜ ಹೇಳುತ್ತೆ ಅಂತ ಹೇಳ್ತಾರೆ. ಓಕೆ ನೋಡೋಣ, ಆರ್ ಸಿ ಬಿ ಆಡಿಸುತ್ತೋ ಆಡಿಸೋದಿಲ್ವೋ ಅಂತ ಇನಾಗರಲ್ ಸೀಸನಲ್ಲಿ, ಅಂದರೆ ಇವರಿಗೆ ಇನಾಗರಲ್ ಸೀಸನ್ ಡೆಬ್ಯೂ ಸೀಸನ್ನು ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ, ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಬಾ.